ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಶೀಲಾ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ನಾನು ಮಶ್ರೂಮ್ ಬಿರಿಯಾನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮಶ್ರೂಮ್ ಬಿರಿಯಾನಿ ಸುಲಭವಾಗಿ ಹೇಗೆ ಮಾಡೋದಂತ ನೋಡೋಣ. ತುಂಬ ಟೇಸ್ಟಿಯಾದ ಮಶ್ರೂಮ್ ಬಿರಿಯಾನಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಬ್ರೇಕ್ಫಾಸ್ಟ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ, ನೀವೊಂದ್ಸರಿ ಇದೇ ರೀತಿ ಟ್ರೈ ಮಾಡಿ ನೋಡಿ. ಮಶ್ರೂಮ್ ಬಿರಿಯಾನಿ ಮಾಡಿರ್ತೀರ ಬಟ್ ಈ ರೀತಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ. ಬೆಣ್ಣೆ 2 ಸ್ಪೂನು ಮತ್ತು ಎಣ್ಣೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಬೆಣ್ಣೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಪಲಾವ್ ಮಸಾಲೆಗಳನ್ನು ಹಾಕ್ಕೊತಾ ಇದ್ದೀನಿ. ಪಲಾವ್ ಬೆಲೆ, ಏಲಕ್ಕಿ, ಲವಂಗ, ಕಸ್ತೂರಿ ಮೆತ್ತಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆನಲ್ಲೇ ಬಾಡಿಸ್ಕೋಬೇಕು. ಈ ರೀತಿ 2 ಈರುಳ್ಳಿ, ಪುದೀನ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಗೋಲ್ಡನ್ ಬ್ರೌನ್ ಬರೋವರೆಗೂ 5 ನಿಮಿಷ ಫ್ರೈ ಮಾಡಬೇಕು. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು. ಇದು ಕೂಡ ಎಣ್ಣೆನಲ್ಲಿ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೋಬೇಕು. ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಕೂಡ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಖಾರದ ಪುಡಿ 1 ಸ್ಪೂನು, ಬಿರಿಯಾನಿ ಪೌಡರು, ಅರಿಶಿನ ತೊಗೊಂಡಿದ್ದೀನಿ. ಇದು ಕೂಡ ಎಣ್ಣೆನಲ್ಲಿ ಬಾಡಿಸ್ಕೊಳ್ಳೋಣ. ಚೆನ್ನಾಗಿರುತ್ತೆ ಟೇಸ್ಟ್ ಇದೇ ರೀತಿ ಮಾಡ್ಕೊಳ್ಳೋದ್ರಿಂದ ಮಶ್ರೂಮ್ ಬಿರಿಯಾನಿ. ಮೊಸರು ತೊಗೊಂಡಿದ್ದೀನಿ 1/4 ಬಟ್ಲಾಗೋಷ್ಟು. ಮೊಸರು ಹಾಕ್ಕೊಳ್ಳೋದ್ರಿಂದ ಬಿರಿಯಾನಿ ಸಖತ್ತಾಗಿರುತ್ತೆ ಟೇಸ್ಟು. ಮತ್ತು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ಕೂಡ ಒಂದು 5 ನಿಮಿಷ ಎಣ್ಣೆನಲ್ಲಿ ಬಾಡಿಸ್ಕೊಂಡು ಉಪ್ಪು ಹಾಕೊತಾ ಇದ್ದೀನಿ. ಕಲ್ಲು ಉಪ್ಪು ಹಾಕೊತಾ ಇದ್ದೀನಿ. ರುಚಿ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು. ಮಶ್ರೂಮ್ನ 200 ಗ್ರಾಮ್ ಮಶ್ರೂಮ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಚೆನ್ನಾಗಿ ವಾಶ್ ಮಾಡಿ ಹಾಕಬೇಕು ಮಶ್ರೂಮ್ನ. ನೋಡಿ, ಇದು ಕೂಡ ಒಂದು 5 ಮಿನಿಟ್ಸು ಮಸಾಲೆ ಎಲ್ಲ ಎತ್ಕೊಳ್ಳೋಂಗೆ ಚೆನ್ನಾಗಿ ಬಾಡಿಸ್ಕೊಂಡು ಎಣ್ಣೆ ಎಲ್ಲ ಬಿಡಬೇಕು. ಆಮೇಲೆ ನಾವು 1/4 ಕಪ್ ಆಗೋಷ್ಟು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಎಣ್ಣೆನಲ್ಲೇ ಮಾಗಿಸ್ಕೊಂಡು ನಾನು 1/2 ಕಪ್ ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ. ನೆನೆಸಿಟ್ಕೊಂಡಿದ್ದೆ ಒಂದು 15 ಮಿನಿಟ್ಸು. ಸೋನಮಸೂರಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಬಾಸುಮತಿ ಕೂಡ ಯೂಸ್ ಮಾಡ್ಕೋಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1/2 ಕಪ್ ಅಕ್ಕಿಗೆ 3 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡೋಣ. ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಬರೆಸ್ಕೊಂಡಿದ್ದೀನಿ. ನೋಡಿ, ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು. ಎಷ್ಟು ಉದ್ದುದ್ರಾಗಿ ಚೆನ್ನಾಗಿ ಬಂದಿದೆ. 15 ಮಿನಿಟ್ಸಲ್ಲಿ ಆಗೋಗುತ್ತೆ ಮಶ್ರೂಮ್ ಬಿರಿಯಾನಿ. ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಎಷ್ಟು ಉದ್ದುದ್ರಾಗಿ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ಷಕರೇ.